Welcome our CET aspirants. Now I will discuss very important CET questions about mathematics. At present, second PCR Beritadari, August, I will get CET mathematics questions very important. But the Corona time I grow in the offline classes availability related to the Vidyatri. ನಾನು ಜಿ ಎಚ್ ಮ್ಯಾಥ್ಸ್ ಯೂಟ್ಯೂಬಲ್ಲಿ ವೆರಿ ಇಂಪಾರ್ಟೆಂಟ್ ಸಿ ಇ ಟಿ ಕ್ವಶನ್ಸನ್ನು ನಾನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಅಟ್ ದ ಸೇಮ್ ಟೈಮ್ ಅಟ್ ಪ್ರೆಸೆಂಟ್ ಈಗ ಫಸ್ಟ್ ಪಿ ಸಿಯಿಂದ ಸೆಕೆಂಡ್ ಪಿ ಸಿ ಬರ್ತಕ್ಕಂಥ ವಿದ್ಯಾರ್ಥಿಗಳು ಸಹ ಇದನ್ನು ಯುಟಿಲೈಸ್ ಮಾಡ್ತೀನಿ. ಓಕೆ, ಮ್ಯಾಕ್ಸಿಮಮ್ ಆಲ್ರೆಡಿ ನಾನು ಒಂದು 20 or 25 ವಿಡಿಯೋಸನ್ನು ನಾನು ಜಿ ಎಚ್ ಮ್ಯಾಥ್ಸ್ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದೇನೆ. ಪ್ರತಿಯೊಬ್ಬರು ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಯಾರು ನೋಡ್ತೀರಿ ಅವರು ಇನ್ನೊಬ್ಬರಿಗೆ ಶೇರ್ ಮಾಡ್ಕೊಳ್ಳಿ ದಯವಿಟ್ಟು. ಅರ್ಥವಾದರೆ ನೋಡಿ, ಅರ್ಥವಾಗದ್ದನ್ನು ನೋಡೋಕೋಬೇಡಿ, ನಾನು ಹೇಳಿದ ತಕ್ಷಣ ನೋಡೋಕೋಬೇಡಿ. ಪ್ರತಿಯೊಂದು ವಿಡಿಯೋಸ್ ನೋಡಿ, ಇಂಪಾರ್ಟೆಂಟ್ ಕ್ವಶನ್ಸನ್ನು ಒಂದು ಕಡೆ ಗ್ರೂಪ್ ಮಾಡ್ಕೊಂಡು ನೋಟ್ಸಲ್ಲಿ ಮಾಡಿ 100% ಸಕ್ಸಸ್ ಆಗ್ತೀನಿ. ಓಕೆ, ಈಗ ನಾನು ಫಸ್ಟ್ ಕ್ವಶನ್, ಇಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ 1 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 0, ದೆನ್ ಎಕ್ಸ್ ಲೈಸ್ ಇನ್ ಆಪ್ಷನ್ ಎ ಓಪನ್ ಇಂಟರ್ವಲ್ 0, ∞, ಆಪ್ಷನ್ ಬಿ ಓಪನ್ ಇಂಟರ್ವಲ್ -∞, 0, ಆಪ್ಷನ್ ಸಿ ಸೆಟ್ ಆಫ್ ರಿಯಲ್ ನಂಬರ್ಸ್, ಆಪ್ಷನ್ ಡಿ ಎಂಪ್ಟಿ ಸೆಟ್. ಎ ಕ್ವಾಡ್ರಾಟಿಕ್ ಈಕ್ವೇಶನ್ ಹ್ಯಾಸ್ ಟೂ ರೂಟ್ಸ್. ಇಲ್ಲಿ ಮಾಡ್ಯುಲಸ್ ಆಫ್ ಎಕ್ಸ್ ಅಂತ ಬಂದಾಗ ಹ್ಯಾಸ್ ಟೂ ಕೇಸಸ್. ಮಾಡ್ಯುಲಸ್ ಬಂದಾಗ ಬಾಯ್ ಕೇರ್ಫುಲ್ ಆಗಿದೆ. ಹೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್, ಫಸ್ಟ್ ಕೇಸ್, ಕೇಸ್ 1, ಮಾಡ್ಯುಲಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ವೆನ್ ಎಕ್ಸ್ ಗ್ರೇಟರ್ ದನ್ ಈಕ್ವಲ್ ಟು 0. ಮಾಡ್ಯುಲಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ವೆನ್ ಎಕ್ಸ್ ಗ್ರೇಟರ್ ದನ್ ಈಕ್ವಲ್ ಟು 0. ನಾವು ಮಾಡ್ಯುಲಸ್ ಆಫ್ ಎಕ್ಸ್ ಏನಾಗುತ್ತೆ, ಎಕ್ಸ್ ಆಗುತ್ತೆ. ಇದು ಆಲ್ರೆಡಿ ಒಂದು ಎಕ್ಸ್ ಇದೆ, ಎಕ್ಸ್ ಪ್ಲಸ್ ಎಕ್ಸ್ 2x ಆಯಿತು. ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ 2x ಪ್ಲಸ್ 1 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 0. ನಾವು ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1 ಲೆಸ್ ದ್ಯಾನ್ ಈಕ್ವಲ್ ಟು 0, ದಿಸ್ ಇಸ್ ಕ್ವಾಡ್ರಾಟಿಕ್ ಎಕ್ಸ್ಪ್ರೆಷನ್. ಇದನ್ನು ನಾವು ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಅಂತ ಬೇಕಾದ್ರೂ ಬರೀಬಹುದು, ಲೆಸ್ ದ್ಯಾನ್ ಈಕ್ವಲ್ ಟು 0. ನಾವು ಇಟ್ ಇಂಪ್ಲೈಸ್ ಎಕ್ಸ್ ಪ್ಲಸ್ 1 ಲೆಸ್ ದ್ಯಾನ್ ಈಕ್ವಲ್ ಟು 0, ಎಕ್ಸ್ ಇಟ್ ಇಂಪ್ಲೈಸ್ ಎಕ್ಸ್ ಇಸ್ ಈಕ್ವಲ್ ಟು ವಾಟ್, ಮೈನಸ್ 1. ಮೈನಸ್ 1 ಇಸ್ ನಾಟ್ ಲೆಸ್ ಇನ್ ದಿಸ್ ಇಂಟರ್ವಲ್. ಎಕ್ಸ್ ಗ್ರೇಟರ್ ದನ್ 0 ಅಂದಾಗ ಇನ್ ನಂಬರ್ ಲೈನ್ ಸಿಸ್ಟಮ್ ನಮಗೆ ಚೆನ್ನಾಗಿ ಗೊತ್ತಿದೆ. 0 ಮೈನಸ್ ಇನ್ಫಿನಿಟಿ ಪ್ಲಸ್ ಇನ್ಫಿನಿಟಿ, ಹಿಯರ್ ಪಾಸಿಟಿವ್ ವ್ಯಾಲ್ಯೂಸ್, ಹಿಯರ್ ನೆಗೆಟಿವ್ ವ್ಯಾಲ್ಯೂಸ್. ಹಿಯರ್ ಕೇಸ್ 1 ಅಲ್ಲಿ ಎಕ್ಸ್ ಗ್ರೇಟರ್ ದನ್ 0 ಅಂತ ಇದೆ. ಎಕ್ಸ್ ಗ್ರೇಟರ್ ದನ್ 0 ಅಂದ್ರೆ ರೈಟ್ ಸೈಡ್ ಆಗುತ್ತೆ, ರೈಟ್ ಸೈಡ್ ಎಲ್ಲ ಪಾಸಿಟಿವ್ ವ್ಯಾಲ್ಯೂಸ್ ಬರುತ್ತೆ. ಇಲ್ಲಿ ಎಕ್ಸ್ ಈಕ್ವಲ್ ಟು ಮೈನಸ್ 1 ಇದೆ. ಈ ಕಂಡೀಷನ್ ಅಲ್ಲಿ ಮೈನಸ್ 1 ಇಸ್ ನಾಟ್ ಬಿಲಾಂಗ್ ಟು ದಿಸ್ ಎಕ್ಸ್ ಗ್ರೇಟರ್ ದನ್ ಈಕ್ವಲ್ ಟು 0, ದೇರ್ಫೋರ್ ಎಕ್ಸ್ ಡಸ್ ನಾಟ್ ಎಕ್ಸಿಸ್ಟ್ ಇನ್ ಫಸ್ಟ್ ಕೇಸ್. ಸೆಕೆಂಡ್ ಕೇಸ್, ಸೆಕೆಂಡ್ ಕೇಸ್ ಅಲ್ಲಿ ಎಕ್ಸ್ ಲೆಸ್ ದನ್ 0. ಎಕ್ಸ್ ಲೆಸ್ ದನ್ 0 ಅಂದ್ರೆ ಮಾಡ್ಯುಲಸ್ ಆಫ್ ಎಕ್ಸ್ ಈಕ್ವಲ್ ಟು ಮೈನಸ್ ಎಕ್ಸ್. ಮಾಡ್ಯುಲಸ್ ಆಫ್ ಎಕ್ಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಆದಾಗ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಗೆಟ್ ಕ್ಯಾನ್ಸಲ್. ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಲೆಸ್ ದನ್ ಈಕ್ವಲ್ ಟು 0. ನಾವು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಲೆಸ್ ದನ್ ಈಕ್ವಲ್ ಟು 0, ಇದು ಇನ್ಈಕ್ವಾಲಿಟಿ ಎಕ್ಸ್ಪ್ರೆಷನ್. ಅಟ್ ಎಕ್ಸ್ ಕಂಡೀಷನ್ ತಗೊಂಡಿದೀವಲ್ಲ ಕೇಸ್ 2 ನಲ್ಲಿ, ಎಕ್ಸ್ ಲೆಸ್ ದನ್ 0 ಅಂದಾಗ ಎಕ್ಸ್ ಲೆಸ್ ದನ್ 0 ಅಂದ್ರೆ ಲೆಫ್ಟ್ ಸೈಡ್ ಇದೆ, ಮೈನಸ್ 1 ಮೈನಸ್ 2 ನೆಗೆಟಿವ್ ವ್ಯಾಲ್ಯೂಸ್ ಬರುತ್ತೆ. ಯಾವುದೇ ನೆಗೆಟಿವ್ ವ್ಯಾಲ್ಯೂ ತಗೊಂಡಾಗ ಈ ಎಕ್ಸ್ಪ್ರೆಷನ್ಗೆ ದಿಸ್ ಇನ್ಈಕ್ವಾಲಿಟಿ ಎಕ್ಸ್ಪ್ರೆಷನ್ ಡಸ್ ನಾಟ್ ಹೋಲ್ಡ್ ಟ್ರೂ. ಸಪೋಸ್ ಎಕ್ಸ್ ಲೆಸ್ ದನ್ 0 ಅಂದಾಗ ಮೈನಸ್ 1 ತಗೊಂತೇನೆ, ಮೈನಸ್ 1 ಸ್ಕ್ವೇರ್ ಅಂದ್ರೆ ಪ್ಲಸ್ 1 ಪ್ಲಸ್ 1 ಪ್ಲಸ್ 2 ಆಯಿತು. ಪ್ಲಸ್ 2 ಲೆಸ್ ದನ್ 0, ಪ್ಲಸ್ 2 ಲೆಸ್ ದನ್ 0 ಇಸ್ ಫಾಸ್, ದೇರ್ ಫೋರ್ ಎನಿ ವ್ಯಾಲ್ಯೂಸ್ ಆಫ್ ದಿಸ್ ಡಸ್ ನಾಟ್ ಹೋಲ್ಡ್ ಟ್ರೂ ದಿಸ್ ಇನ್ಈಕ್ವಾಲಿಟಿ, ದೇರ್ ಫೋರ್ ಎಕ್ಸ್ ಡಸ್ ನಾಟ್ ಲೈಸ್ ಇನ್ ಎಕ್ಸ್ ಲೆಸ್ ದನ್ 0, ದೇರ್ ಫೋರ್ ಸೆಕೆಂಡ್ ಕೇಸ್ ಅಲ್ಲೂ ಎಕ್ಸ್ ಡಸ್ ನಾಟ್ ಹೋಲ್ಡ್ ಟ್ರೂ, ದೇರ್ ಫೋರ್ ಈ ಇಂಟರ್ವಲ್ ಅಲ್ಲೂ ಎಕ್ಸ್ ಡಸ್ ನಾಟ್ ಲೈಸ್, ಈ ಇಂಟರ್ವಲ್ ಅಲ್ಲೂ ಎಕ್ಸ್ ಡಸ್ ನಾಟ್ ಲೈಸ್. ಸೆಟ್ ಆಫ್ ರಿಯಲ್ ನಂಬರ್ ಅಂದ್ರೆ ಅಗೇನ್ ಡಸ್ ನಾಟ್ ಲೈಸ್. ಅಲ್ಲಿಗೆ ವಾಟ್ ಇಸ್ ಆಪ್ಷನ್, ಡಿ ಇಸ್ ಆಪ್ಷನ್, ದಟ್ ಇಸ್ ಎಂಪ್ಟಿ. ಆಪ್ಷನ್ ಈಸ್ ಎಂಪ್ಟಿ ಸೆಟ್, ದೇರ್ ಇಸ್ ನೋ ವ್ಯಾಲ್ಯೂಸ್ ಆಫ್ ಎಕ್ಸ್ ಲೈಸ್, ದೇರ್ ಫೋರ್ ಆಪ್ಷನ್ ಡಿ ಇಸ್ ದಿ ಆನ್ಸರ್. Second one, z is a complex number, then z is a complex number, then modulus of z square greater than modulus of z whole square. Option B, modulus of z square is equal to modulus of z whole square. Option C, modulus of z square
less than modulus of z whole square. Option D, modulus of z square greater than equal to modulus of z whole square. Now we know that modulus of z square is always equal to modulus of z into z. Now complex number concept and discuss modbekadre modulus of z1 into z2 is always equal to modulus of z1 into modulus of z2. Here modulus of z into z can be written as modulus of z into modulus of z. Modulus of z into modulus of z can be written as modulus of z whole square. Again, modulus of z square is equal to modulus of z whole square. Option, which is option out of 4, modulus of z does not A, B is not an B is option. B is the option. According to this concept, B is the option. Modulus of z square is equal to modulus of z whole square. C is not an option. D is not an option. B is the option. According to this condition. Third one, for a positive integer n, the expression 1 minus I whole to the power of n into 1 minus 1 by I whole to the power of n is equal to what? Option A, 0. Option B, 2 into I to the power of n. C, option 2 to the power of n. Option D, 4 to the power of n. I is the, I and read the book today. What is the meaning of I? Complex number, the z is a complex number, it can be written as the standard form express I, y. I is an imaginary unit, its value is always equal to root of minus 1. I is equal to root of minus 1, what is I square? The I square is equal to minus 1. Now 1 minus I whole to the power of n into 1 minus 1 by I, 1 by I, 1 by I and quotient of a complex number can be written as in how to complex number form. Here, you denominator na conjugate maadthiri minus I by minus I into 1 minus I into a I square, nth I square, minus I square, ikta neradadano, I square under minus 1. Now, you minus I by I square under minus 1, ila other one minus there, plus 1 agatha, clearly, minus I I 2. ಅಲ್ಲಿಗೆ ಒನ್ ಬೈ ಐ ಅಂದರೆ ಮೈನಸ್ ಐ, ಇಲ್ಲಿ ಅದರಲ್ಲಿ ಒಂದು ಮೈನಸ್ ಇರೋದ್ರಿಂದ ಪ್ಲಸ್ ಐ ಹೋಲ್ಡ್ ದಿ ಪವರ್ ಆಫ್ ಎನ್. ನಾವು ವಿ ನೋ ದಟ್ ಲಾ ಆಫ್ ಇಂಡಿಸಿಸ್. ನಾವು ಸಿ ಟಿ ಅಂದ ತಕ್ಷಣ ಮೈಂಡಲ್ಲಿ ಬರೀ ಫಸ್ಟ್ ಪಿ ಸಿ ಸೆಕೆಂಡ್ ಪಿ ಸಿ ಬಂದರೆ ಸಾಕಾಯಿತು ಅಂದ್ಕೊಂಡು ಹೋಗಬಾರ್ದು. ನಮಗೆ ಏಯ್ತ್ ನೈನ್ತ್ ಟೆಂತ್ ಎವ್ರಿ ಬೇಸಿಕ್ ಫಾರ್ಮುಲಾಸ್ ಬಂದರೆ ಮಾತ್ರ ನಾವು ಯಾವುದೇ ಇಯರ್ ಕೋರ್ಸಸ್ ಆಗಿರ್ಬೋದು, ಈವನ್ ಐ ಎಸ್ ಆಗಿರ್ಬೋದು, ಕೆ ಎಸ್ ಆಗಿರ್ಬೋದು, ಏಯ್ತ್ ನೈನ್ತ್ ಟೆಂತ್ ಬೇಸಿಕ್ ಫೋರ್ತ್ ಫಿಫ್ತ್ ಸ್ಟ್ಯಾಂಡರ್ಡ್ ತರ್ಡ್ ಸ್ಟ್ಯಾಂಡರ್ಡ್ ರಿಸಲ್ಟ್ಸ್ ಬಂದು ನಾವು ಎಂಥ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬೇಕಾದರೂ ಫೇಸ್ ಮಾಡ್ಬೋದು. ನೋಡಿ, ಒನ್ ಮೈನಸ್ ಐ ಹೋಲ್ಡ್ ದಿ ಪವರ್ ಆಫ್ ಎನ್ ಇಂಟು ಒನ್ ಪ್ಲಸ್ ಐ ಹೋಲ್ಡ್ ದಿ ಪವರ್ ಆಫ್ ಎನ್ ಅಕೌಂಡ್ ಟು ನಾಫ್ ಇಂಡಿಸಿಸ್. ಇದು ಏತ್ ನೈನ್ತ್ ಸೆವೆಂತ್ ಸ್ಟ್ಯಾಂಡರ್ಡ್ ಡಿಸ್ಕಸ್ ಮಾಡಿರ್ತೀವಿ. ಎ ಟು ದಿ ಪವರ್ ಆಫ್ ಎಮ್ ಇಂಟು ಬಿ ಟು ದಿ ಪವರ್ ಆಫ್ ಎಮ್, ಎ ಟು ದಿ ಪವರ್ ಆಫ್ ಎಮ್ ಇಂಟು ಬಿ ಟು ದಿ ಪವರ್ ಆಫ್ ಎಮ್ ಇಸ್ ಈಕ್ವಲ್ ಟು ಎ ಇಂಟು ಬಿ ಹೋಲ್ ಟು ದಿ ಪವರ್ ಆಫ್ ಎಮ್. ಎ ಇಂಟು ಬಿ ಹೋಲ್ಡ್ ದಿ ಪವರ್ ಆಫ್ ಎಮ್ ಇಸ್ ಎನಿಕ್ವಲ್ ಎ ಟು ದಿ ಪವರ್ ಆಫ್ ಎಮ್ ಇಂಟು ಬಿ ಟು ದಿ ಪವರ್ ಆಫ್ ಎಮ್ ಅಕೌಂಡ್ ಟು ನಾಫ್ ಇಂಡಿಸಿಸ್. ಈಗ ಇದನ್ನು ನಾವೇನು ಬರೋಣ, ಒನ್ ಮೈನಸ್ ಐ ಇಂಟು ಒನ್ ಪ್ಲಸ್ ಐ ಹೋಲ್ ಟು ದಿ ಪವರ್ ಆಫ್ ಎನ್. ನಾವು ಒನ್ ಮೈನಸ್ ಐ ಇಂಟು ಒನ್ ಪ್ಲಸ್ ಐ ಇಸ್ ಇನ್ ದ ಫಾರ್ಮ್ ಆಫ್ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ. ನಾವು ಒನ್ ಮೈನಸ್ ಐ ಒನ್ ಇಂಟು ಒನ್, ಒನ್ ಸ್ಕ್ವೇರ್, ಒನ್ ಸ್ಕ್ವೇರ್ ಇಸ್ ಎನಿಕ್ವಲ್ ಟು ಒನ್. ಐ ಇಂಟು ಐ, ಐ ಸ್ಕ್ವೇರ್, ಐ ಸ್ಕ್ವೇರ್ ಅಂದರೆ ಮೈನಸ್ ಒನ್, ಇಲ್ಲಾಂದ್ರೆ ಮೈನಸ್ ಪ್ಲಸ್ ಒನ್ ಹೋಲ್ ಟು ದಿ ಪವರ್ ಆಫ್ ಎನ್. ಒನ್ ಪ್ಲಸ್ ಒನ್ ಟೂ, ಟೂ ಟು ದಿ ಪವರ್ ಆಫ್ ಎನ್. ಅವರಿಗೆ ಒಳಿಸಿದ ಆನ್ಸರ್ ಆಪ್ಷನ್ ಸಿ ಇಸ್ ದ ಆನ್ಸರ್. ಆಪ್ಷನ್ ಸಿ, ಈ ಆಪ್ಷನ್ ಝೀರೋ ಇದೆ. ಆಪ್ಷನ್ ಬಿ ಟೂ ಇಂಟು ಐ ಪವರ್ ಎಂದಿದೆ. ಆಪ್ಷನ್ ಸಿ ಟೂ ಪವರ್ ಎಂದಿದೆ. ಆಪ್ಷನ್ ಡಿ ಫೋರ್ ಪವರ್ ಎಂದಿದೆ. ಅಕಾರ್ಡ್ ಟು ದಿಸ್ ಕಾನ್ಸೆಪ್ಟ್, ಅಕಾರ್ಡ್ ದಿಸ್ ರಿಸಲ್ಟ್ಸ್, ಆನ್ಸರ್ ಈಸ್ ಟೂ ಟು ದಿ ಪವರ್ ಆಫ್ ಎನ್. ಚೆನ್ನಾಗಿ ಗೊತ್ತಿರೋ ಫಾರ್ಮುಲಾ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ, ಎಸ್ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಈಸ್ ಆಲ್ವೇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಈ ಫಾರ್ಮುಲಾಸ್ ಎಲ್ಲ ಬೇಸಿಕ್ ಫಾರ್ಮುಲಾಸ್ ಗೊತ್ತಿರಬೇಕು. ನೆಕ್ಸ್ಟ್ ಫೋರ್ತ್, ಇಫ್ ಆಲ್ಫಾ ಬೀಟಾ ಆರ್ ದಿ ರೂಟ್ಸ್ ಆಫ್ ದಿ ಕ್ವಾಡ್ರಾಟಿಕ್ ಈಕ್ವೇಷನ್ ಎಕ್ಸ್ ಸ್ಕ್ವೇರ್ ಮೈನಸ್ ಟು ಎಕ್ಸ್ ಪ್ಲಸ್ ಫೋರ್ ಇಸ್ ಈಕ್ವಲ್ ಟು ಝೀರೋ, ದೆನ್ ದ ವ್ಯಾಲ್ಯೂ ಆಫ್ ಆಲ್ಫಾ ಟು ದಿ ಪವರ್ ಆಫ್ ಸಿಕ್ಸ್ ಪ್ಲಸ್ ಬಿ ಟು ದಿ ಪವರ್ ಆಫ್ ಸಿಕ್ಸ್ ಇಸ್ ಈಕ್ವಲ್ ಟು. ಆಪ್ಷನ್ ಎ 64, ಆಪ್ಷನ್ ಬಿ 128, ಆಪ್ಷನ್ ಸಿ 256, ಆಪ್ಷನ್ ಡಿ ನನ್ ಅಂತ ಕೊಟ್ಟಿದ್ದಾರೆ. ನಮ್ಗೆ ಏನು ಯಾವುದೇ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಕೊಟ್ಟಾಗ ಎರಡು ವ್ಯಾಲ್ಯೂಸ್ ಕೊಡುತ್ತೆ. ಎರಡು ವ್ಯಾಲ್ಯೂಸ್ಗೆ ಫಸ್ಟ್ ವ್ಯಾಲ್ಯೂಗೆ ಆಲ್ಫಾ ಅಂತ ಕರೀರಿ, ಸೆಕೆಂಡ್ ವ್ಯಾಲ್ಯೂಗೆ ಬೀಟಾ ಅಂತ ಕರೀರಿ. ಜನರಲ್ಲಾಗಿ ಇಲ್ಲಿ ಆಲ್ಫಾ ಮತ್ತು ಬೀಟಾ ಅಂತ ಕೊಟ್ಟಾಗ
ಪವರ್ 6 ಕೊಡಲಿ ಅಥವಾ ಎನಿ ಪವರ್ ಜಾಸ್ತಿ ಕೊಟ್ಟಾಗ ಇದು ಜನರಲ್ ಆಗಿ ನಮಗೆ ಚೆನ್ನಾಗಿ ಗೊತ್ತಿರಲಿ ಕಾಂಪ್ಲೆಕ್ಸ್ ನಂಬರ್ ಫಾರ್ಮ್ ಬರುತ್ತೆ ಅಂತ ಐಡಿಯಾ ಕೊಡಬೇಕು. ನಾ ಎಕ್ಸ್ ಸ್ಕ್ವೇರ್ ಮೈನಸ್ 2x ಪ್ಲಸ್ 4 ಇಸ್ ಈಕ್ವಲ್ ಟು 0 ಇಸ್ ಎ ಕ್ವಾಡ್ರಾಟಿಕ್ ಈಕ್ವೇಷನ್. 99% ಫ್ಯಾಕ್ಟರೈಸ್ ಆಗಲ್ಲ ಅನ್ನೋದು ಮೈಂಡ್ ಬರಲಿ. ಅವಾಗ ಫಾರ್ಮುಲಾ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಮೂಟಾ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a. ನಾವು ಎಕ್ಸ್ ಸ್ಕ್ವೇರ್ ಮೈನಸ್ 2x ಪ್ಲಸ್ 4 ಅಂದಾಗ ಎ ಇಸ್ ಈಕ್ವಲ್ ಟು 1. ಎಕ್ಸ್ ಸ್ಕ್ವೇರ್ ಕೋಫಿಷಿಯಂಟ್ ಇಸ್ ದ ವ್ಯಾಲ್ಯೂ ಆಫ್ ಎ, ಎಕ್ಸ್ ಕೋಫಿಷಿಯಂಟ್ ಇಸ್ ದ ವ್ಯಾಲ್ಯೂ ಆಫ್ ಬಿ, ಬಿ ಇಸ್ ಈಕ್ವಲ್ ಟು ಮೈನಸ್ 2, ಸಿ ಇಸ್ ಈಕ್ವಲ್ ಟು 4. ನಾವು ಎಕ್ಸ್ ಇಸ್ ಈಕ್ವಲ್ ಟು ಬಿ ಇಸ್ ಈಕ್ವಲ್ ಟು ಮೈನಸ್ 2, ಇದು ಅದರಲ್ಲಿ ಒಂದು ಮೈನಸ್ ಇದೆ ಪ್ಲಸ್ 2 ಆಯಿತು, ಪ್ಲಸ್ ಆರ್ ಮೈನಸ್ ಬಿ ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್ ಅಂದರೆ 4 ಮೈನಸ್ 4ac, ಎ ಇದ್ರೆ 1, ಸಿ ಇಸ್ ಈಕ್ವಲ್ ಟು 4, 16 ಡಿವೈಡೆಡ್ ಬೈ 2 ಇಂಟು ಎ, ಎ ಇಸ್ ಈಕ್ವಲ್ ಟು 1, ರಿಮೈನಿಂಗ್ 2 ಇನ್ ದ ಡಿನಾಮಿನೇಟರ್. 2 ಪ್ಲಸ್ ಆರ್ ಮೈನಸ್ ರೂಟ್ ಆರ್, 4 ಮೈನಸ್ 16 ಮೈನಸ್ 2 ಡಿವೈಡೆಡ್ ಬೈ 2, 2 ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಮೈನಸ್ 12, 4 ಇಂಟು 3, 4 ಇಂಟು 3, 4 ಆಸ್ ಎಕ್ಸಾಕ್ಟ್ ರೂಟ್ 2 ಔಟ್ ಸೈಡ್, ರೂಟ್ ಆಫ್ ಮೈನಸ್ 3 ಡಿವೈಡೆಡ್ ಬೈ 2. ನಾವು ಎಕ್ಸ್ ಇಸ್ ಈಕ್ವಲ್ ಟು 2 ಪ್ಲಸ್ ಆರ್ ಮೈನಸ್ 2 ಇಂಟು ರೂಟ್ ಆಫ್ ಮೈನಸ್ 3 ಕೆನ್ ಬಿ ಡಸ್ ಟು ಟೇಕ್ ಔಟ್ ಸೈಡ್, 1 ಪ್ಲಸ್ ಆರ್ ಮೈನಸ್ ಐ ರೂಟ್ 3, ರೂಟ್ ಆಫ್ ಮೈನಸ್ 3 ಈಸ್ ಆಲ್ವೇಸ್ ಈಕ್ವಲ್ ಟು ಐ ಇಂಟು ರೂಟ್ 3, ರೂಟ್ ಆಫ್ ಮೈನಸ್ 1 ಇಂಟು ರೂಟ್ 3, ರೂಟ್ ಆಫ್ ಮೈನಸ್ 1 ಇಸ್ ಈಕ್ವಲ್ ಟು ಐ ಇಂಟು ರೂಟ್ 3 ಡಿವೈಡೆಡ್ ಬೈ 2, 2 ಟು ಗೆಟ್ ಕ್ಯಾನ್ಸಲ್. ಹಿಯರ್ 1 ಪ್ಲಸ್ ಆರ್ ಮೈನಸ್ ಐ ರೂಟ್ 3, ಇಟ್ ಹ್ಯಾಸ್ ಟು ರೂಟ್ಸ್, ಫಸ್ಟ್ ರೂಟ್ ಇಸ್ ಕಾಲ್ ಇಟ್ ಆಸ್ ಆಲ್ಫಾ, ಸೆಕೆಂಡ್ ರೂಟ್ ಇಸ್ ಕಾಲ್ ಇಟ್ ಆಸ್ ಬೀಟಾ. ಹಿಯರ್ 1 ಪ್ಲಸ್ ಆಲ್ಫಾ ಇಸ್ ಈಕ್ವಲ್ ಟು 1 ಪ್ಲಸ್ ಐ ರೂಟ್ 3, ಬೀಟಾ ಇಸ್ ಈಕ್ವಲ್ ಟು 1 ಮೈನಸ್ ಐ ರೂಟ್ 3. ನೌ ವಿ ನೋ ದಟ್ ಕ್ಯೂಬ್ಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ 1 ಒಮೆಗಾ ಒಮೆಗಾ ಸ್ಕ್ವೇರ್, 1 ಒಮೆಗಾ ಒಮೆಗಾ ಸ್ಕ್ವೇರ್ ಆರ್ ದಿ ಕ್ಯೂಬ್ಸ್ ಆಫ್ ಇನ್ಫಿನಿಟಿ. ಒಮೆಗಾ ಅಂದ್ರೆ ಮೈನಸ್ 1 ಪ್ಲಸ್ ಐ ರೂಟ್ 3 ಬೈ 2, ಅಂದ್ರೆ ಮೈನಸ್ 1 ಬೈ 2 ಪ್ಲಸ್ ಐ ರೂಟ್ 3 ಬೈ 2, ಇದನ್ನ ಒಮೆಗಾ ಅಂತ ಕರಿತೀವಿ. ಒಮೆಗಾ ಸ್ಕ್ವೇರ್ ಅಂದ್ರೆ ಇದನ್ನ ಎರಡು ಸರಿ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಬರ್ತಕ್ಕಂಥ ರಿಸಲ್ಟ್ ಮೈನಸ್ 1 ಬೈ 2 ಮೈನಸ್ ಐ ರೂಟ್ 3 ಬೈ 2. ಈಗ ನಾವಿಲ್ಲಿ ಆಫ್ ಅಂದ್ರೆ 1 ಪ್ಲಸ್ ಐ ರೂಟ್ 3 ಇದೆ, ಬೀಟ್ ಅಂದ್ರೆ 1 ಮೈನಸ್ ಐ ರೂಟ್ 3 ಇದೆ. ಇದನ್ನ ನಾನು ವಿತೌಟ್ ಚೇಂಜಸ್ ವ್ಯಾಲ್ಯೂ ಹಿಂಗೆ ಬರೀತೇನೆ, 1 ಬೈ 2 ಪ್ಲಸ್ ಐ ರೂಟ್ 3 ಬೈ 2, 2 ಔಟ್ ಸೈಡ್ ಇರ್ತೀನಿ, 1 ಪ್ಲಸ್ ಐ ರೂಟ್ 3 ಕೆನ್ ಬಿಟನ್ ಆಸ್ 1 ಬೈ 2 ಪ್ಲಸ್ ಐ ರೂಟ್ 3 ಬೈ 2, ಡಿನೋಮಿನೇಟರ್ 2 ಅಪಾನ್ 1 ಪ್ಲಸ್ ಐ ರೂಟ್ 3, 2 ಟು ಕ್ಯಾನ್ಸಲ್, ಅಗೇನ್ ಇದೇ ರಿಸಲ್ಟ್ ಬರುತ್ತೆ. ಈಗ ನಾನು ಇದನ್ನ ಮೈನಸ್ ಇಂದ ಮಲ್ಟಿಪ್ಲಿಕೇಶನ್ ಮಾಡ್ತೇನೆ, ಮೈನಸ್ 2 ಇಂಟು ಮೈನಸ್ 1 ಬೈ 2 ಮೈನಸ್ ಐ ರೂಟ್ 3 ಬೈ 2, ಅಗೇನ್ ಮೈನಸ್ ಕಾಮ್ ಅಂತಂದ್ರೆ ನಿನ್ ಪ್ರಿವಿಯಸ್ ರಿಸಲ್ಟ್ ಏನಿರುತ್ತೋ ಅದೇ ಇರುತ್ತೆ. ಅಲ್ಫಾ ಮೈನಸ್ 2 ಇಂಟು ಮೈನಸ್ 1 ಬೈ 2 ಮೈನಸ್ ಐ ರೂಟ್ 3 ಬೈ 2 ಸರಿ, ಬಟ್ ಒಮೆಗಾ ಸ್ಕ್ವಯರ್ ಮೈನಸ್ 2 ಒಮೆಗಾ ಸ್ಕ್ವೇರ್ ಇಸ್ ಆಲ್ಫಾ. ಅಗೇನ್ ಬೀಟಾ ಇಸ್ ಈಕ್ವಲ್ ಟು 2 ಇಂಟು 1 ಬೈ 2 ಮೈನಸ್ ಐ ರೂಟ್ 3 ಬೈ 2. ನಾವು ಮೈನಸ್ ಇಂದ ಮಲ್ಟಿಪ್ಲಿಕೇಶನ್ ಮಾಡ್ತೇನೆ, ಮೈನಸ್ 1 ಬೈ 2 ಇದು ಅದೇ ಮೈನಸ್ ಇದೆ, ಪ್ಲಸ್ ಐ ರೂಟ್ 3 ಬೈ 2. ನಾವು ಬೀಟಾ ಇಸ್ ಈಕ್ವಲ್ ಟು ಮೈನಸ್ 2 ಇನ್ನು ಒಮೆಗಾ ಅಂತ ಕರೆಯೋಣ. ಅಲ್ಲಿಗೆ ಆಲ್ಫಾ ಫಸ್ಟ್ ರೂಟು ಮೈನಸ್ 2 ಒಮೆಗಾ ಸ್ಕ್ವೇರ್, ಸೆಕೆಂಡ್ ರೂಟು ಮೈನಸ್ 2 ಒಮೆಗಾ. ನಾವು ಇದನ್ನು ಈಗ ಸಪೋರ್ಟ್ ಮಾಡ್ತೇವೆ, ಆಲ್ಫಾ ಟು ದಿ ಪವರ್ ಆಫ್ 6 ಪ್ಲಸ್ ಬೀಟಾ, ಬೀಟಾ ಟು ದಿ ಪವರ್ ಆಫ್ 6. ಹಾಗೆ ಆಲ್ಫಾ ಅಂದರೆ ಮೈನಸ್ 2 ಒಮೆಗಾ ಸ್ಕ್ವೇರ್ ಹೋಲ್ ಟು ದಿ ಪವರ್ ಆಫ್ 6 ಪ್ಲಸ್, ರಿಮೂವ್ ಮಾಡ್ತೇನೆ, ಮೈನಸ್ 2 ಒಮೆಗಾ ಹೋಲ್ ಟು ದಿ ಪವರ್ ಆಫ್ 6 ಬೀಟಾ. ನಾವು ಅಗೇನ್ ನಾಫ್ ಇಂಡಿಸಿಸ್ ಮೈನಸ್ 2 ಹೋಲ್ ಟು ದಿ ಪವರ್ ಆಫ್ 6 ಇಸ್ ಇಲ್ಲಿ ಬಟ್ 2 ಟು ದಿ ಪವರ್ ಆಫ್ 6, ಪವರ್ ಈ ಒಂದು ಇದ್ದಾಗ ಮೈನಸ್ ಇರೋದು ಪ್ಲಸ್ ಆಗೋಗ್ಬಿಡುತ್ತೆ. ಒಮೆಗಾ ಟು ದಿ ಪವರ್ ಆಫ್ 6 ಇಂಟು 2 12 ಪ್ಲಸ್ ಮೈನಸ್ ಪ್ಲಸ್ ಆಗೋಗ್ಬಿಡುತ್ತೆ, 2 ಟು ದಿ ಪವರ್ ಆಫ್ 6 ಒಮೆಗಾ ಟು ದಿ ಪವರ್ ಆಫ್ 6, 2 ಟು ದಿ ಪವರ್ ಆಫ್ 6 ಟೇಕ್ ಔಟ್ ಸೈಡ್ ಕಾಮನ್ ಫ್ಯಾಕ್ಟರ್ ಒಮೆಗಾ ಟು ದಿ ಪವರ್ ಆಫ್ 12 ಪ್ಲಸ್ ಒಮೆಗಾ ಟು ದಿ ಪವರ್ ಆಫ್ 6. ನಾವು ಇನ್ ಕ್ಯೂಬ್ ರೂಟ್ಸ್ ಆಫ್ ಇನ್ಫಿನಿಟಿ, ಇನ್ ಕ್ಯೂಬ್ ರೂಟ್ಸ್ ಆಫ್ ಇನ್ಫಿನಿಟಿ ಒಮೆಗಾ ಕ್ಯೂಬ್ ಇಸ್ ಈಕ್ವಲ್ ಟು 1, ಇನ್ ಕ್ಯೂಬ್ ರೂಟ್ಸ್ ಆಫ್ ಇನ್ಫಿನಿಟಿ ಒಮೆಗಾ ಕ್ಯೂಬ್ ಇಸ್ ಈಕ್ವಲ್ ಟು 1. ನಾವು 2 ಟು ದಿ ಪವರ್ ಆಫ್ 6 64, 2 ಟು ದಿ ಪವರ್ ಆಫ್ 6 ಅಂದ್ರೆ 2 ಟು ದಿ ಪವರ್ ಆಫ್ 6 ಇಸ್ ಇರಿ ಬಟ್ 2, ನಾ 6 ಟೈಮ್ಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ 64 ಬರುತ್ತೆ. ಒಮೆಗಾ ಟು ದಿ ಪವರ್ ಆಫ್ 12 ಒಮೆಗಾ ಕ್ಯೂಬ್ ಹೋಲ್ ಟು ದಿ ಪವರ್ ಆಫ್ 4 ಒಮೆಗಾ ಟು ದಿ ಪವರ್ ಆಫ್ 6 ಒಮೆಗಾ ಕ್ಯೂಬ್ ಇಂಟು ಒಮೆಗಾ ಕ್ಯೂಬ್, ಒಮೆಗಾ ಕ್ಯೂಬ್ ಇಸ್ ಇರಿ ಬಟ್ 1, 1 ಇಂಟು 1 ಇಸ್ ಇರಿ ಬಟ್ 1, 64 ಇಂಟು ಒಮೆಗಾ ಕ್ಯೂಬ್ 1, 1 ಟು ದಿ ಪವರ್ ಆಫ್ 4 1, 1 ಪ್ಲಸ್ 1 2, 64 ಇಂಟು 2 128 ಇಸ್ ಆನ್ಸರ್. ಅಲ್ಲಿಗೆ ಆಪ್ಷನ್ ಎ 64, ಆಪ್ಷನ್ ಬಿ 128, ಬಿ ಇಸ್ ದ ಆನ್ಸರ್, ಸಿ ಇಸ್ ನಾಟ್ ಅನ್ ಆಪ್ಷನ್, ಡಿ ಇಸ್ ನಾಟ್ ಅನ್ ಆಪ್ಷನ್. ಓಕೆ, ಅಲ್ಲಿಗೆ
maximum results na artham mukkondu na safety concept na workout maatkolbeku. Now fifth one, if a1 a2 is equal to 2, a1 and 2, a2 and 2, then an is equal to an minus 1 minus 1. ಕಂಡೀಷನ್ ಕೊಟ್ಟಿದ್ದಾರೆ ಎನ್ ಇಸ್ ಗ್ರೇಟರ್ ದನ್ 2, ನೀನು ಎನ್ ಏನೇ ತಗೊಂಡ್ರು ಎರಡಕ್ಕಿಂತ ಜಾಸ್ತಿ ಇರಬೇಕು. ದೆನ್ ಎ ಟು ದಿ ಪವರ್ ಆಫ್ 5 ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಹಾಗೆ ಎ ಟು ದಿ ಪವರ್ ಆಫ್ 5 ಅಂದ್ರೆ ನಾನು ಎ ಟು ಎ ಒನ್ ಅಂದ್ರೆ ಟು, ಎ ಟು ಅಂದ್ರೆ ಟು, ಎ ತ್ರೀ ತಗೊಳ್ತೇನೆ. ಎ ತ್ರೀ ಅಂದ್ರೆ ಎನ್, ಎನ್ ಅಂದ್ರೆ ತ್ರೀ, ತ್ರೀ ಮೈನಸ್ ಒನ್ ಟು, ಎ ಟು ಮೈನಸ್ ಒನ್ ಆಯಿತು. ಎ ಟು ಅಂದ್ರೆ ಟು, ಟು ಮೈನಸ್ ಒನ್ ಇಸ್ ಅನ್ ಬಟ್ ಒನ್. ನೆಕ್ಸ್ಟ್ ಎ ಫೋರ್, ಎ ಫೋರ್ ಅಂದ್ರೆ a4 minus 1, a3 minus 1, a3 ಅಂದ್ರೆ 1 minus 1 ಅಂದ್ರೆ 0. ನಮಗೆ ರಿಕ್ವೈರ್ಡ್ a5, a5 ಅಂದ್ರೆ a5 minus 1 4, a4 minus 1, a5 is equal to a4 ಅಂದ್ರೆ 0 minus 1, 0 minus 1 is the but minus 1. Again c is the option. A option is 0 ಇದೆ, b option minus 2 ಇದೆ, c option minus 1 ಇದೆ, d option 1 ಇದೆ. Answer is C, because answer is minus. Okay. Next option, sixth question. If x square minus 4x plus log a square base 1 by 2 is equal to 0, does not have two distinct real roots. Quadratic equations only real roots in the under discriminator less than or equal to 0. Then the maximum value of a is discriminant of b square minus 4ac less than or equal to 0. B andre minus 4, minus 4 square is 16, minus 4a andre, a andre 1, c andre log a square base 1 by 2 is equal to 0, less than or equal to 0. Now minus 4 log a square base 1 by 2, 16 right side ಹೋದ್ರೆ ಮೈನಸ್ 16 ಆಯಿತು. ನಾವು ಫಸ್ಟ್ ಪೇಜಲ್ಲಿ ಇನಿಕ್ವಾಲಿಟಿ ಎಕ್ಸ್ಪ್ರೆಷನ್ ಚೆನ್ನಾಗಿ ಗೊತ್ತಿದೆ. ಮಲ್ಟಿಪ್ಲೈಡ್ ಆನ್ ಬೋತ್ ಸೈಡ್ಸ್ ಬೈ, ಡಿವೈಡ್ ಆನ್ ಬೋತ್ ಸೈಡ್ಸ್ ಬೈ, ಮಲ್ಟಿಪ್ಲೈಡ್ ಆನ್ ಬೋತ್ ಸೈಡ್ಸ್ ಬೈ, ಡಿವೈಡ್ ಆನ್ ಬೋತ್ ಸೈಡ್ಸ್ ಬೈ ಮೈನಸ್ ಇಂದ ಮಾಡಿದಾಗ ನಿಮ್ಮ ಇನಿಕ್ವಾಲಿಟಿ ಚೇಂಜಸ್ ಆಗುತ್ತೆ. ಈಗ ನಾನು ಡಿವೈಡ್ ಆನ್ ಬೋತ್ ಸೈಡ್ಸ್ ಬೈ ಮೈನಸ್ ಫೋರ್ ಅಂತ ಬೇಕಾದ್ರೂ ಅನ್ನಿ, ಅಥವಾ ಮಲ್ಟಿಪ್ಲೈಡ್ ಆನ್ ಬೋತ್ ಸೈಡ್ಸ್ ಬೈ ಮೈನಸ್ 1 ಬೈ 4 ಅಂತ ಬೇಕಾದ್ರೂ ಅನ್ನಿ ಚಾಯ್ಸ್ ನಿಮ್ದು. ಡಿವೈಡ್ ಆನ್ ಬೋತ್ ಸೈಡ್ಸ್ ಬೈ ಮೈನಸ್ 4 ಅಂದಾಗ ನಾವು ಲಾಗ್ ಎ ಸ್ಕ್ವಯರ್ 1 ಬೈ 2 ಗ್ರೇಟರ್ ದ್ಯಾನ್ ಈಕ್ವಲ್ ಟು ಮೈನಸ್ 16 ಬೈ ಮೈನಸ್ 4, 4 ಆಗುತ್ತೆ. ನಾವು 1 ಬೈ 2 ಹೋಲ್ ಟು ದಿ ಪವರ್ ಆಫ್ 4 ಗ್ರೇಟರ್ ಈಕ್ವಲ್ ಟು ಎ ಸ್ಕ್ವಯರ್, ನಾವು ಎ ಸ್ಕ್ವಯರ್ less than equal to 1 by 16. Again half indices, 1 to the power of 4 by 2 to the power of 4, 1 to the power of 4 by 2 to the power of 4 is nothing but 1 by 16. Alige a square less than equal to 1 by 16 andre a is equal to a less than equal to 1 by 4 alli which is the maximum value ante kelirodrinda alli less than anna neglect maadi maximum value andre 1 by 4. ನೆಗೆಟಿವ್ ವ್ಯಾಲ್ಯೂಸ್ನ ನೆಗ್ಲೆಕ್ಟ್ ಮಾಡಿ, ಯು ಕ್ಯಾನ್ ಟೇಕ್ ವಿಚ್ ಇಸ್ ಅ ಮ್ಯಾಕ್ಸಿಮಮ್ ವ್ಯಾಲ್ಯೂ 1/4. ಒನ್ ಬೈ ಈ ಟೈಪಲ್ಲಿ ಇನ್ನೂ ಇಂಪಾರ್ಟೆಂಟ್ ಸಿ ಟು ಕ್ವಶನ್ಸನ್ನು ನೀವು ಡಿಸ್ಕಸ್ ಮಾಡಿ ವರ್ಕೌಟ್ ಮಾಡಿ. ಇನ್ನೂ ಒಂದು ತಿಂಗಳು ಟೈಮ್ ಇದೆ. ಓಕೆ, ಎಷ್ಟು ಬೇಕಾದ್ರೂ ಟೈಮ್ ಇರಲಿ, ಟೈಮ್ ಇಸ್ ನಿಮಗೆ ಜಾಸ್ತಿ ಇದೆ ಅಂತ ಟೈಮ್ ಎಷ್ಟು ಮಾಡೋದು ಅದು ಮಾಡೋಕ್ಕೋಗ್ಬಾರ್ದು. ಇನ್ನೂ ಟೈಮ್ ಇದೆ, ಇನ್ನೂ ಟೈಮ್ ಇದೆ, ಓದ್ ಕಾರಣ ಈ ಥರ ನೆಗ್ಲಿಜೆನ್ಸ್ ಇರೋಕ್ಕೋಗ್ಬಾರ್ದು. ಓಕೆ, ಒಂದೊಂದು ಸೆಕೆಂಡು, ಒಂದು ಮಿನಿಟ್ಟು, ಒಂದೊಂದು ಅವರು. ಓಕೆ, ಒಂದೊಂದು ಸೆಕೆಂಡ ನೀವು ಒಂದು ಮಿನಿಟ್ ಅಂತ ತೊಗೊಬೇಕು, ಒಂದು ಅವರನ್ನು ಒಂದು ಡೇ ಅಂತ ತೊಗೊಬೇಕು. ಒಂದು ಡೇನ ನೀವು ಒಂದು ಡೇ ಕಳೀತಾ ಇದ್ದೀರಿ ಅಂದರೆ ಏನೋ ನಾನು 5 ಡೇಸ್ 6 ಡೇಸ್ ಅನ್ನ ಕಳೆದುಬಿಟ್ಟೆ ಅನ್ನೋ ಒಂದು ಮೈಂಡ್ ಬರಬೇಕು ನಿಮಗೆ. ಒಂದು ಸೆಕೆಂಡ್ ವೇಸ್ಟ್ ಮಾಡಿದ್ರೆ ಒಂದು ಮಿನಿಟ್ ವೇಸ್ಟ್ ಮಾಡಿದೆ, ಒಂದು ಮಿನಿಟ್ ವೇಸ್ಟ್ ಮಾಡಿದ್ರೆ ಒಂದು ಅವರ್ ವೇಸ್ಟ್ ಮಾಡಿದೆ, ಒಂದು ಡೇ ವೇಸ್ಟ್ ಮಾಡಿದ್ರೆ ಒಂದು 10 ಡೇಸ್ ವೇಸ್ಟ್ ಮಾಡಿದೆ ಅನ್ನೋ ಮೈಂಡ್ ಬಂದರೆ 100% ನಿಮಗೆ ಜವಾಬ್ದಾರಿ ಬರುತ್ತೆ, ವರ್ಕೌಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಇನ್ನೂ ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾನು ಡಿಸ್ಕಸ್ ಮಾಡಿ ರಿಗಾರ್ಡಿಂಗ್ ಮ್ಯಾಥಮೆಟಿಕ್ಸ್ ನಾನು ಜಿ ಎಚ್ ಮ್ಯಾಸೇಜ್ಗೆ ಅಪ್ಲೋಡ್ ಮಾಡ್ತೇನೆ, ಮತ್ತು ಫೇಸ್ಬುಕ್ ಅಪ್ಲೈ ಮಾಡ್ತಾ ಇರ್ತೇನೆ, ಅಪ್ಲೋಡ್ ಮಾಡ್ತಾ ಇರ್ತೇನೆ, ಮತ್ತು ನಮ್ಮ ಗ್ರೂಪಲ್ಲಿ ಇರ್ತಕ್ಕಂಥ ವಾಟ್ಸಪ್ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ನಾನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ಓಕೆ, ದಯವಿಟ್ಟು ಟೈಮನ್ನು ವೇಸ್ಟ್ ಮಾಡಿದ್ದೇನೆ, ಎವ್ರಿ ಡೇ ವರ್ಕ್ ಮಾಡಿ ಸಿ ಇಟ್ ಇನ್ ಸಕ್ಸಸ್ ಆಗಿ. ಥ್ಯಾಂಕ್ ಯು.